ಹೊಸ ಪಡಿತರ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಕಾಯುತ್ತಿರುವವರಿಗೆ ಕೊನೆಗೂ ಸರ್ಕಾರ ಶುಭ ಸುದ್ದಿಯನ್ನು ನೀಡಿದ್ದು ಕಾರ್ಡ್ ವಿತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಕಳೆದ ವಿಧಾನಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ನಂತರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಯಿತು ಆ ಸಮಯದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಎರಡು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕೃತಗೊಂಡಿದ್ದವು ಅದಾದ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಪರಿಚಯಿಸಿತ್ತು ಮತ್ತು ಈ ಯೋಜನೆ ಪಡೆಯಲು ಪ್ರಮುಖ ದಾಖಲೆಗಾಗಿ ರೇಷನ್ ಕಾರ್ಡ್ ನೀಡಬೇಕಾಗಿತ್ತು ಹಾಗಾಗಿ ಆ ಸಮಯದಲ್ಲಿ ಹೊಸ ಪಡಿತರ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಜನ ಮುಗಿಬಿದ್ದರು ಈ ಸಮಯದಲ್ಲಿ ಸರ್ವರ್ ಸಮಸ್ಯೆ ತಾಂತ್ರಿಕ ಸಮಸ್ಯೆಯಿಂದ ಮತ್ತೆ ಹೊಸ ಕಾರ್ಡ್ ಅರ್ಜಿ ಸ್ಥಗಿತಗೊಂಡವು ಆ ಸಮಯದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಒಟ್ಟಾರೆ ಮೂರು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಹೊಸ ರೇಷನ್ ಕಾರ್ಡ್ಗೆ ಸಲ್ಲಿಕೆಯಾಗಿದ್ದವು ಇತ್ತೀಚೆಗೆ ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನು ಪಡಿತರ ಕಾರ್ಡ್ ವಿಚಾರವಾಗಿ ತರಾಟೆಗೆ ತೆಗೆದುಕೊಂಡವು ಅದಕ್ಕೆ ಉತ್ತರಿಸಿದ ಆರ ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನೇಪ್ಪರ್ ಅವರು ಈಗಾಗಲೇ ಐವತ್ತೇಳು ಸಾವಿರ ಹೊಸ ಪಡಿತರ ಕಾರ್ಡ್ಗಳನ್ನು ಹಂಚಲಾಗಿದೆ ಇದರ ಜೊತೆಗೆ ಏಳ್ನೂರ ನಲವತ್ತ್ನಾಲ್ಕು ಬಿ ಪಿ ಎಲ್ ಕಾರ್ಡ್ ತುರ್ತು ಕಾರಣಕ್ಕೆ ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ ನೀಡಲಾಗಿದ್ದು ಇನ್ನೂ ಎರಡು ಪಾಯಿಂಟ್ ತೊಂಬತ್ತೈದು ಲಕ್ಷ ಕಾರ್ಡ್ ಪರಿಶೀಲನೆ ಹಂತದಲ್ಲಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ತೀವ್ರಗತಿಯಲ್ಲಿ ಪರಿಶೀಲಿಸಿ ಅರ್ಹರಿಗೆ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ ವಿತರಿಸಲು ಸೂಚಿಸಲಾಗಿದೆ ಮಾರ್ಚ್ ಮೂವತ್ತೊಂದರೊಳಗೆ ಎಲ್ಲ ಕಾರ್ಡ್ ಪರಿಶೀಲನೆ ಕಾರ್ಯ ಮುಗಿಯಲಿದ್ದು ಏಪ್ರಿಲ್ ಒಂದರಿಂದ ಅರ್ಹರಿಗೆ ಪಡಿತರ ಕಾರ್ಡ್ ವಿತರಿಸಲಾಗುವುದು ಅನಂತರ ಮತ್ತೆ ಸಮಾಲೋಚಿಸಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು ಇದರ ಜೊತೆ ತಿದ್ದುಪಡಿದಾರರಿಗೂ ಸರ್ಕಾರ ಅವಕಾಶ ಕಲ್ಪಿಸಲಿದೆ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮಾಡಿದವರು ನಿಮ್ಮ ಎಲ್ಲ ದಾಖಲೆ ಸರಿ ಇದ್ದರೆ ಈ ತಿಂಗಳ ಕೊನೆಯಲ್ಲಿ ಪಡಿತರ ಕಾರ್ಡ್ ನಿಮ್ಮ ಕೈ ಸೇರಲಿದೆ ಪರಿಶೀಲನೆ ಸಮಯದಲ್ಲಿ ನೀವು ನೀಡಿದ ದಾಖಲೆಯ ಮಾಹಿತಿ ತಪ್ಪಾಗಿದ್ದರೆ ರಿಜೆಕ್ಟಾಗಿ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕಾಗಬಹುದು ಸರ್ಕಾರದ ಈ ಥರದ ಪ್ರತಿಯೊಂದು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ